ನಮ್ಮ ಮಗ ಸಿಂಗಾಪುರ್ಗೆ ಹೋಗಿದ್ದು. ಇಲ್ಲಿರೋ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ನೋಡೋಕೆ ನನಗೆ ಯೋಗ್ಯತೆ ಇಲ್ಲ. ಎಲ್ಲ ಬರೀ ನಾಟಕ ಅಷ್ಟೇ. ಈ ಶರ್ಟು ಪ್ಯಾಂಟು ಎಲ್ಲ ಬಾಡಿಗೆ ತಂದಿದ್ದು, ಹಣನೇ ಕೊಟ್ಟಿಲ್ಲ. ನಿನ್ ಲವ್ ಮಾಡದಲ್ಲ ಅದ್ರ ಎಫೆಕ್ಟ್. ನ್ಯಾಯವಾಗಿ ಬಂದು ಏನ್ ಕೇಳಕ್ ಆಗ್ತಿರ್ಲಿಲ್ವಾ? ನ್ಯಾಯವಾಗಿ ಬಂದು ಕೇಳಿದ್ರೆ ನಿಮ್ಮಪ್ಪ ನಿನ್ನ ನನ್ ಕೊಡ್ತಿದ್ನ ಗಂಟು ತೋರಿಸು ಅಂತಿದ್ದ. ಅದಕ್ಕೆ ತಂದಿದೀನಲ್ಲ ಗಂಟು ತೋರ್ಸಕ್ಕೆ. ಅಯ್ಯೋ, ಈ ವಿಷಯ ಏನಾದ್ರೂ ಅಪ್ಪನ್ ಗೊತ್ತಾಗ್ಬಿಟ್ರೆ? ಗೊತ್ತಾಗಕ್ ಹೇಗ್ ಸಾಧ್ಯ? ನಿನಗೆ ತಾಲಿ ಕಟ್ಟಿದ ಮೇಲೆ ತಾನೇ ನಿಮ್ಮ ಅಪ್ಪ ಬಾಕ್ಸ್ ಪೀಸ್ ನೋಡೋದು. ರಾಮಶಾಸ್ತ್ರವ ಹೇಳುವೆ ಹೇಳು, ಹಸ್ತರೇಖೆಯ ವಿವರಣೆ ಕೇಳು, ಹಿಂದೆ ನಡೆದುದ ಮುಂದೆ ನಡೆದುದ ಬಂತು ಕೇಳಿ ನೀ ಹೋಗು ಅಣ್ಣಯ್ಯ. ರಾಮಶಾಸ್ತ್ರವ ಕೇಳು ಅಣ್ಣಯ್ಯ, ರಾಮ ರಾಮ ಜಯ ರಾಮ ರಾಮ ಜಯ ರಾಮ. ಶಂಕರ ಶಂಕರ ಶಂಭೋ ಶಂಕರ 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 ಶಂಕರ. ಈ ಬಡವನ ಮನೆಗೆ ಬಂದಿರುವ ತಾವು ಯಾರು ಸ್ವಾಮಿ? ಮಗನೇ, ನಾವು ವಶಿಷ್ಠ ಮಹಾಮುನಿಗಳ ವಂಶಸ್ಥ ಸರ್ವಶಕ್ತಿಯುಳ್ಳ ತಪಜ್ಞಾನಿಗಳು. ಆಹಾ, ತುಂಬಾ ಸಂತೋಷ. ತಾವು ಎಲ್ಲಿಂದ ದಯ ಮಾಡಿಸುತ್ತಿರುವಿರಿ ಸ್ವಾಮಿ? ಹಿಂದೀಗ ಹಿಮಾಲಯ ಪರ್ವತದಿಂದ ಸೀದಾ ಇಲ್ಲಿಗೆ ಬಂದಿದ್ದೇವೆ ಮಗನೇ. ಇದೇನಿದು ಗುಂಡಿನ ವಾಸನೆ? ಇಬ್ರು ಫುಲ್ ಟೈಟಾ? ಟೈಟ್ ಅಲ್ಲ ಮಗನೇ, ನಾವು ಹೇಳುವುದೆಲ್ಲ ರೈಟ್. ಹಿಮಾಲಯ ಪರ್ವತದಿಂದ ಅಷ್ಟ ದಿಕ್ಕುಗಳಲ್ಲಿ ಬೆಳೆದ ಗಿಡ ಮೂಲಿಕೆಗಳ ರಸದ ವಾಸನೆ ಇದು. ಇದ್ರ ವಾಸನೆ ಕುಡಿದ್ರೇನೆ ಇಷ್ಟು ಮಜಾ ಇದೆಯಲ್ಲ. ಇನ್ ಇದನ್ ಕುಡಿದ್ಬಿಟ್ರೆ ನಿನ್ನ ಜನ್ಮ ಪವಿತ್ರವಾಗುವುದು. ಹಾಕಿ ಮಗನೇ, ಇದು ಕೈಗೆ ಹಾಕುವುದಲ್ಲ, ಬಾಯಿಗೆ ಸುರಿಯುವುದು. ತಗೆ ಬಾಯನ್ನ. ಮಗನೇ, ಈಗ ಕುಡಿದ ಮೇಲೆ ಹೇಗಿದೆ? ಹಿಮಾಲಯ ಪರ್ವತ ಹತ್ತಿ ಕೈಲಾಸ ಪರ್ವತ ಕಾಲಿದ್ದೇನೆ. ಗುರುಗಳೇ, ಈ ಬಡವನ ಮನೆಗೆ ಬಂದ ಕಾಲ? ಈ ಬಡವನ ಮನೆಯಲ್ಲಿ ಒಂದು ದಿನ ತಂಗಿ ಹೋಗಲೆಂದು ಆ ಭಗವಂತನ ಪ್ರೇರಣೆ ಆಗಿದೆ. ಮೈಸೂರಿ, ಬೇಗ ಹೊಡೆದು ಒಳಗಡೆ ಸಿಂಗಾಪುರ್ ಗೋಲ್ಡ್ ಇರ್ಬೋದು. ಪೆಟ್ಟಿಗೆ ಉಳ್ಕೋ ಸಲಿ, ನಾವ್ ಊರ್ ಬಿಟ್ಟು ಓಡೋಟೋಣ. ಹೌದಲ್ಲ, ನೀನು ಸರಿಗೆ ಅಲ್ಲ. ಅಂತ ಹಾಕಿದ್ರೆ ಅವ್ರ ಮೇಲೆ ಹೇಳೋಲ್ಲ. ನಾನು ಈ ಪೆಟ್ಟಿಗೆಯಲ್ಲಿ ಒಡವೆ ವಸ್ತ್ರ ಹಣ ಏನೂ ತಂದಿಲ್ಲ. ಇದು ಸ್ಮಶಾನದಲ್ಲಿ ಎಷ್ಟೋ ವರ್ಷದಿಂದ ಕುಳಿತಾ ಇರೋ ಈ ಅಸ್ಥಿ ಪಂಜರಕ್ಕೆ ಮೋಡಿ ಬಸ್ತಾನ್ ಕೈಲಿ ಮೋಡಿ ಹಾಕ್ಸಿ ತಂದಿದ್ದೀನಿ. ಎಲ್ಲ ನಿನಗೋಸ್ಕರ. ಈ ಪೆಟ್ಟಿಗೆ ತೆಗೆದು ನೋಡಿದವ್ರ ಗತಿ ಹೀಗೆ ಆಗೋದು. ನಿಮ್ಮಪ್ಪ ಏನಾದ್ರು ಈ ಪೆಟ್ಟಿಗೆ ತೆಗೆದಿದ್ರೆ ಅವ್ರಿಗೂ ಹೀಗೆ ಆಗ್ತಿತ್ತು. ಮಾವ, ಇವರಿಬ್ರು ಯಾವಾಗ್ಲೂ ನನ್ನ ಹತ್ರ ಬೆಣ್ಣೆ ಕಿತ್ಕೊಂಡು ಫ್ರೀ ಆಗಿ ತಿಂತಾ ಇದ್ರು. ಇನ್ಮೇಲೆ ನಿನ್ ಬೆಣ್ಣೆ ತಂಟೆಗೆ ಬರಲ್ಲ. ಇಲ್ಲಿ ನೋಡ್ದ, ಮೋಕ್ಷ ಪಡೆಯಕ್ಕೆ ಹಿಮಾಲಯದಲ್ಲಿ ತಪಸ್ಸು ಕೂತ ಕೂತಿದ್ದಾರೆ. ಈಗ ನಾವು ಹನಿಮೂನ್ಗೆ ಹೋಗಿ ಮಾಡೋಣ ಬಾ.